ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸೂಪರ್ ಆಗಿದ್ದೀರಾ ಅನ್ಕೊಂಡಿದ್ದೀನಿ. ಹೌಸ್ ಜೋಶ್ ಮಕ್ಕಳೇ, ಹಾಯ್ ಮ್ಯಾಮ್ ಅಥವಾ ಹಾಯ್ ಸಿಸ್ ಅಂತ ಟೈಪ್ ಮಾಡಬೇಕು. ಬನ್ನಿ, ಇವತ್ತು ಫಿಸಿಕ್ಸ್ ಕ್ಲಾಸನ್ನು ಸ್ಟಾರ್ಟ್ ಮಾಡೋಣ. ಆ್ಯಕ್ಚುಲಿ ದಿಸ್ ಇಸ್ ಗೋಯಿಂಗ್ ಟು ಬಿ ಯುವರ್ ಫಸ್ಟ್ CET ಕ್ಲಾಸ್. ಇಲ್ಲಿ ನೋಡಿ, ಟಾಪಿಕ್ಸ್ ಟು ಬಿ ಕವರ್ಡ್ ಅಂತ ಹಾಕಿದ್ದೀನಿ. ಯಾಕೆ ಗೊತ್ತಾ? ಯಾಕಪ್ಪ ಅಂದರೆ, ನಾನು ಇಷ್ಟು ತನಕ ಮಾಡಿದ ಕ್ಲಾಸ್ ಏನು ಇದೆ ನೋಡಿ, ಎನ್ವಿರಾನ್ಮೆಂಟಲ್ ಕೆಮಿಸ್ಟ್ರಿ, ಅದು ಡಿಲೀಟ್ ಆಗಿದೆ ಕಣ್ರು. ಅದು ನೋಡ್ದಕ್ಕೆ ಹೋಗಬೇಡಿ. ಐ ಆಮ್ ಸೋರಿ, ತಪ್ಪಾಯಿತು, ಕ್ಷಮಿಸಿ. ಐ ಆಮ್ ಸಾರಿ, ತಪ್ಪಾಯಿತು ಆ ವಿಷಯದಲ್ಲಿ. ಐ ಆಮ್ ಸಾರಿ, ನನಗೂ ಗೊತ್ತಿರಲಿಲ್ಲ, ನಮ್ಮ ಸ್ಟೂಡೆಂಟ್ ಹೇಳಿದ ಮೇಲೆ ಗೊತ್ತಾಯಿತು. ಸರಿ, ಯಾವ ಕಲರಲ್ಲಿ ಶುರು ಮಾಡೋಣ? ಬ್ಲೂ ಕಲರಾ? ಸರಿ, ಬ್ಲೂ ಕಲರಲ್ಲಿ ಶುರು ಮಾಡೋಣ. ಸೊ ಥರ್ಮೋಡೈನಾಮಿಕ್ಸಲ್ಲಿ ಇದನ್ನು ಥರ್ಮೋಡೈನಾಮಿಕ್ಸ್ ಅಂದರೆ ಏನಂತ ಕಲಿತೀವಿ? ಝೀರೋತ್ ಲಾ ಕಲಿತೀವಿ, ಫಸ್ಟ್ ಲಾ ಕಲಿತೀವಿ, ಥರ್ಮೋಡೈನಾಮಿಕ್ ಪ್ರಾಸೆಸ್ ಕಲಿತೀವಿ, ಹೀಟ್ ಇಂಜಿನ್, ಇಷ್ಟೊಂದೆಲ್ಲ ಕಲಿಯೋದಕ್ಕಿದೆ ಇವತ್ತು. ಸೊ ಒನ್ ಬೈ ಒನ್ ನೋಡಿಕೊಂಡು ಹೋಗೋಣವಾ? ಎಸ್ ಎಸ್ ಮ್ಯಾಮ್ ಅಂತ ಹೇಳ್ತೀಯ. ಸರಿ, ಈಗ ಥರ್ಮೋಡೈನಾಮಿಕ್, ನಾನು ಯೆಲ್ಲೋ ಪೆನ್ ತೆಗಿತೀನಿ. ಸರಿ, ಥರ್ಮೋಡೈನಾಮಿಕ್ಸ್ ಅಂದರೆ ಏನು? ಫಸ್ಟ್ ಆಫ್ ಆಲ್, ವಾಟ್ ಡೂ ಯು ಮೀನ್ ಬೈ ಥರ್ಮೋಡೈನಾಮಿಕ್ಸ್? ನಾನಿಲ್ಲಿ ಬೋರ್ಡ್ಸ್ ಪಾಠ ಮಾಡ್ತಿಲ್ಲ ನಿಮಗೆ, CET. ಸೊ CET ಇಲ್ಲಿ ಥಿಯರಿನೂ ಬೇಕು, ಬೋರ್ಡ್ಸು, ಐ ಮೀನ್ ಥಿಯರಿ ಕೂಡ ಬೇಕು, ಕಾಂಪಿಟೇಟಿವ್ ಕೂಡ ಬೇಕಂದರೆ. ಸೊ ನೀವು ಕಾಂಪಿಟೇಟಿವ್ ಎಕ್ಸಾಮ್ಗೆ ಪ್ರಿಪೇರ್ ಆಗೋರಾದರೆ ಎಲ್ಲರ ಹತ್ರ ಕೇಳಿ, ಯಾರಾದರೂ UPSC ಪ್ರಿಪೇರ್ ಆಗ್ತಿದ್ರೆ ಅವರು ಫಸ್ಟ್ ಥಿಯರಿ ಕಲ್ತ್ಕೊಳ್ತಾರೆ, ಹೌದು ತಾನೇ? ಆ ಥಿಯರಿ ಆದಮೇಲೆ ಪ್ರಾಕ್ಟಿಕಲ್ ಸಾಲ್ವಿಂಗ್ಗೆ ಬರ್ತಾರೆ ನೋಡಿ. ಅಂದರೆ ಇವಾಗ ಥರ್ಮೋಡೈನಾಮಿಕ್ಸ್ ಅಂದರೆ ಇಟ್ ಈಸ್ ಅ ಬ್ರಾಂಚ್ ವಿಚ್ ಡೀಲ್ಸ್ ವಿತ್ ಕನ್ವರ್ಷನ್ ಆಫ್ ಹೀಟ್ ಎನರ್ಜಿ ಇಂಟು ಅದರ್ ಫಾರ್ಮ್ ಆಫ್ ಎನರ್ಜಿ ಆ್ಯಂಡ್ ವರ್ಕ್. ಅಂದರೆ ಥರ್ಮೋಡೈನಾಮಿಕ್ಸ್ ಅಂದರೆ ಏನು? ಥರ್ಮೋಡೈನಾಮಿಕ್ಸ್, ಥರ್ಮೋ, ದ ವರ್ಡ್ ಥರ್ಮೋ ಮೀನ್ಸ್ ಹೀಟ್. ಹೀಟ್ ಎನರ್ಜಿ ಏನಿದೆ ಇಲ್ಲಿ ನೋಡಿ ಕೊಟ್ಟಿದ್ದಾರೆ, ಆ ಕನ್ವರ್ಷನ್ ಆಗ್ತಿದೆ ಹೀಟ್ ಎನರ್ಜಿಯಿಂದ ಇನ್ನೊಂದು ಎನರ್ಜಿಗೆ ಕನ್ವರ್ಟ್ ಆಗೋ ಪ್ರೊಸೆಸನ್ನು ಥರ್ಮೋಡೈನಾಮಿಕ್ಸ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಸಿಸ್ಟಮ್ ಅಂತ ಬರುತ್ತೆ. ಸಿಸ್ಟಮ್ ಅಂದರೆ ಎನಿಥಿಂಗ್ ಅಂಡರ್ ಒನ್. ನಾನು ಅಬ್ಸರ್ವ್ ಮಾಡ್ತಾ ಇದ್ದೀನಿ ನಿಮ್ಮನ್ನು, ನೀವೇನು ಸಿಸ್ಟಮ್, ನಿಮಗೆ ಬಿಸಿ ತಾಗಿಸ್ತೀನಿ, ನಿಮ್ಮ ರಿಯಾಕ್ಷನ್ ಬರುತ್ತೆ, ಅದು ಬೇರೆಯೇ. ಆಯಿತಾ? ಎಕ್ಸಾಂಪಲ್, ಐಡಿಯಲ್ ಗ್ಯಾಸಿನ ವೆಸಲ್, ಗ್ಯಾಸ್ಗೆ ಬಿಸಿ ಕೊಟ್ಟ ತಕ್ಷಣ ಅದು ಬಿಸಿ ಆಗುತ್ತೆ. ಹಾಗೆ ಇಲ್ಲಿ ಟೈಪ್ಸ್ ಇದೆ, ಓಪನ್ ಮತ್ತು ಕ್ಲೋಸ್ ಸಿಸ್ಟಮ್. ಓಪನ್ ಸಿಸ್ಟಮ್ ಅಂದರೆ ಬೋತ್ ಎನರ್ಜಿ ಆ್ಯಂಡ್ ಮಾಸ್ ಕನ್ವರ್ಷನ್ ವಿತ್ ಸರೌಂಡಿಂಗ್ ಆಗುತ್ತೆ, ಎನರ್ಜಿ ಟ್ರಾನ್ಸ್ಫರ್ ಆಗ್ತಿದೆ. ಸಿಂಪಲ್ ಆಗಿ ಎನರ್ಜಿ ಟ್ರಾನ್ಸ್ಫರ್ ಇಲ್ಲಿ ಸಿಂಪಲ್ ಆಗಿ ಕನ್ವರ್ಷನ್ ಆಗ್ತಿದೆ ಅಂತ ನೀವು ಅರ್ಥ ಮಾಡ್ಕೊಂಡ್ರೆ ಅಷ್ಟೇ, ಅಷ್ಟು ಸಾಕಾಗುತ್ತೆ. ಹೇಳಿದ ಅರ್ಥ ಆಗುತ್ತೆ ಅಂದ್ಕೊಂಡಿದ್ದೀನಿ. ಸೊ ಯಾ, ಕೆಳಗಡೆ ಬರೋಣ, ಇನ್ನೂ ಇದೆ. ಐಸೋಲೇಟೆಡ್ ಅಂದರೆ ಏನು? ನೀದರ್ ಎನರ್ಜಿನೂ. ಐಸೋಲೇಟೆಡ್ ಅಂದರೆ ಐಸೋಲೇಷನಲ್ಲಿ ಇರ್ತಾರೆ ಕೆಲವು ಹ್ಯೂಮನ್ಸನ್ನು. ಯಾಕೆ? ಅವಾಗ ಅವರು ಕೋಮಾದಲ್ಲಿರ್ತಾರಂತಲ್ಲ, ಅವರು ಅವರನ್ನು ಯಾರು ಮುಟ್ಬಾರ್ದು ಹೋಗಬಾರ್ದು ಅನ್ನೋ ಥರ, ಅದೇ ರೀತಿ ಎನರ್ಜಿ ಇದ್ಲೂ ಇಲ್ಲ, ಇದೇನೋ ಇಲ್ವೋ ಅದು ಯಾರಿಗೂ ಗೊತ್ತಿಲ್ಲ ಆ ಥರ. ಸರಿನಾ? ಎಸ್, ಇದು ಗೊತ್ತಾಯಿತು. ಇವಾಗ ನಾವು ನೆಕ್ಸ್ಟ್ ಸರಿ ಗಾಯ್, ಸಿಂಪಲ್ ಆಗಿ ನೆಕ್ಸ್ಟ್ ಟಾಪಿಕ್ ಹೋಗೋಣ. ಸರೌಂಡಿಂಗ್, ಸರೌಂಡಿಂಗ್ ಅಂದರೆ ಏನು? EVS. EVS ಅಂದರೆ ನಿಮ್ಮ ಸುತ್ತಮುತ್ತಲ. ಎನ್ವಿರಾನ್ಮೆಂಟ್ ಕೆಮಿಸ್ಟ್ರಿಲಿ ಕಲ್ತಿದ್ದೀರಾ, ನಿಮ್ಮ ಸುತ್ತಮುತ್ತಲಲ್ಲಿ ಗಾಳಿ ಇದೆ, ಪೊಲ್ಯೂಷನ್ ಇದೆ, ಎಲ್ಲ ಇದೆ. ಅದನ್ನೇ ನಾವು ಎವ್ರಿಥಿಂಗ್ ಎಸ್ ಎಮ್ ಸಿಸ್ಟಮ್. ಸಿಸ್ಟಮ್ ಇಲ್ಲಿ ಫಿಸಿಕ್ಸ್ ಅಂತ ಬಂದಾಗ ಸಿಸ್ಟಮ್ ಅಂದರೆ ನೀವು ಒಬ್ಬ ಮನುಷ್ಯ, ನಿಮ್ಮ ಸರೌಂಡಿಂಗಲ್ಲಿ ಗಾಳಿ ಇದೆ, ನೀರಿದೆ, ಎಲ್ಲದೂ ಇದೆ. ಈ ವಿಷಯ, ಈ ಮನುಷ್ಯನನ್ನು ಬಿಟ್ಟು ಉಳಿದದ್ದೆಲ್ಲ ಏನು? ಸರೌಂಡಿಂಗ್. ಇವನು ಯಾರು? ಸಿಸ್ಟಮ್ ಆಗಿರ್ತಾನೆ ಅಂತ ಅರ್ಥ ಆಯಿತು. ಥರ್ಮೋಡೈನಮಿಕ್ ವೇರಿಯೇಬಲ್ಸ್ ಅಂದರೆ ಫಿಸಿಕಲ್ ಕ್ವಾಂಟಿಟೀಸ್ ಯೂಸ್ ಟು ಎಕ್ಸ್ಪ್ಲೈನ್ ದ ಸಿಸ್ಟಮ್. ಟರ್ಮ್ಸ್ ಅಂದರೆ PVT, ಅಂದರೆ ಇಲ್ಲೊಂದು ಫಾರ್ಮುಲಾ ಇದೆ, PV = NRT. ಎನ್ ಬರೆದಿಲ್ಲ, ನಂಬರ್ ಆಫ್ ಮೋಲ್ಸ್, ಬಟ್ ಅದು ಡಿಪೆಂಡ್ ಆಗುತ್ತೆ. PV = RT ಅನ್ನೋ ಟರ್ಮ್ಸ್ ಕೂಡ ಇಲ್ಲಿ ತುಂಬ ತುಂಬ ಇಂಪಾರ್ಟೆಂಟ್ ಆಗಿ ಮ್ಯಾಟ್ರ್ ಆಗುತ್ತೆ. ಸರಿ ಕಣ್ರು, ಇಂಪಾರ್ಟೆಂಟ್ ವಿಷಯ ಬರ್ತೀನಿ. ದ್ಯಾಟ್ ಇಸ್ ಝೀರೋತ್ ಲಾ. ಝೀರೋತ್ ಲಾ, ಫಸ್ಟ್ ಲಾ, ಕನ್ಫ್ಯೂಷನ್ ಆಗಬಾರ್ದು. ನಾನು ಇದನ್ನು ಒಂದು ಮನುಷ್ಯ ರೂಪದಲ್ಲಿ ಹೇಳ್ತೀನಿ. ಎಕ್ಸಾಂಪಲ್, ಇಲ್ಲಿ ಒಂದು ಪರ್ಸನ್ ಇದ್ದಾರೆ ಎ, ಇಲ್ಲೊಂದು ಪರ್ಸನ್ ಇದ್ದಾನೆ ಬಿ. ಇಲ್ಲಿ ಏನಾಗ್ತಿದೆ? ಆಮೇಲೆ ಒಬ್ಬ ಪರ್ಸನ್ ಇದ್ದಾನೆ ಸೈಡಲ್ಲಿ ಸಿ. ಥರ್ಮೋಡೈನಾಮಿಕ್ ಪ್ರೊಸೆಸ್ ಗೊತ್ತಲ್ವಾ? ಸೊ ಇಲ್ಲಿ ಏನಾಗ್ತಿದೆ? ಇವ್ರಗಳ ನಡುವೆ ಹೀಟು ಎಕ್ಸ್ಚೇಂಜ್ ಆಗ್ತಿದೆ ಕಣ್ರು. ಇಲ್ಲಿ ತೋರಿಸಿದ್ದಾರೆ ಎ ಬಿ ಅನ್ನೋರು ಮತ್ತು ಸಿ ಮಧ್ಯದಲ್ಲಿದ್ದಾರೆ, ಬರ್ಮುಡಾ ಟ್ರಯಾಂಗಲ್ ಏನೋ.
ಸೊ ಎ ಇದು ಎನರ್ಜಿ ಸಿಗೆ ಹೋಗ್ತಿದೆ, ಸಿ ಇದು ಎನರ್ಜಿ ಕೂಡ ಹೋಗ್ತಾ ಇದೆ. ಇದು ಸಿ ಎನರ್ಜಿ ಇವ್ರು ಕೊಡ್ತಿದೆ, ಇವ್ರು ಕೊಡ್ತಿದ್ದಾರೆ, ಇವ್ರು ಕೊಡ್ತಿದ್ದಾರೆ, ಇಬ್ರು ಮ್ಯೂಚುವಲ್ ಆಗಿ ಎನರ್ಜಿ ಕೊಟ್ಕೊಂಡು ಎ ಟು ಬಿ, ಬಿ ಟು ಎ ಎನರ್ಜಿ ಶೇರ್ ಆಗ್ತಿದೆ. ನಡುವಲ್ಲಿ ಶಕುನಿ ಥರ ಸಿ ಇದ್ದಾನೆ, ಈ ಸಿ ಇದ್ದಾನೆ, ಎ ಬಿ ಸಿ. ಏನಾಗುತ್ತೆ, ಎ ತನ್ನ ಎನರ್ಜಿ ಕೊಡ್ತಿದ್ದಾನೆ, ಇವನು ಬಿನೂ ಕೊಡ್ತಿದ್ದಾನೆ, ಈ ಶಕುನಿ ಸಿ ಎಲ್ಲ ಕಲೆಕ್ಟ್ ಮಾಡ್ಕೊಂಡು ಇವನಿಗೆ ಇವನು ಮಧ್ಯಂತರದಲ್ಲಿ ಎನರ್ಜಿನ ಔಟ್ಸೈಡಿಂದ ಇನ್ಸೈಡು, ಇನ್ಸೈಡಿಂದ ಔಟ್ಸೈಡು, ಶೇರಿಂಗು ಕೇರಿಂಗು ಎಲ್ಲ ಆಗ್ತಾಯಿದೆ. ಇವರೊಂಥರ ಶಕುನಿ ನಡುವಲ್ಲಿ ಇಲ್ಲಿ ಪಾಂಡವರು ಕೌರವರು, ಈ ಥರ ಎಕ್ಸಾಂಪಲ್ ಕೊಡಬಹುದು. ಥರ್ಮೋಡೈನಮಿಕ್ ಪ್ರೊಸೆಸ್ ಅಂದರೆ ಏನು? ಪ್ರೊಸೆಸ್ ಇನ್ ವಿಚ್ ಸಿಸ್ಟಮ್ ಇಸ್ ಟೇಕನ್ ಫ್ರಮ್ ಒನ್ ಸ್ಟೇಟ್ ಪಿ ವಿ ಟಿ ಟು ಅನದರ್ ಸ್ಟೇಟ್. ಅಂದರೆ ಪಿ ವಿ ಸ್ಟೇಟ್ ಬೇಡ, ಆ್ಯಕ್ಚುಲಿ ಪಿ ವಿ ಗ್ರಾಫ್ ಬೇಕು, ಇದು ಏನು ಅಷ್ಟೊಂದು ಇಂಪಾರ್ಟೆಂಟ್ ಅಲ್ಲ. ಸರಿ, ನೆಕ್ಸ್ಟ್ ವಿಷಯಕ್ಕೆ ಬರೋಣ. ವರ್ಕ್ ಡನ್ ಇನ್ ಥರ್ಮೋಡೈನಾಮಿಕ್ಸ್, ಈ ಫಾರ್ಮುಲಾ ಎಲ್ಲರಿಗೂ ಗೊತ್ತು, ಡಬ್ಲ್ಯೂ ಇಸ್ ಈಕ್ವಲ್ ಟು ರೂಟ್ ಆಫ್ ಪಿ ಡಿ ವಿ. ಸರಿನಾ, ಇದು ಪಿ ವಿ ಗ್ರಾಫ್ ಇದ್ದು ಏರಿಯಾ ಅಂತ ಕೇಳಿದರೆ ಇದನ್ನು ಡಬ್ಲ್ಯೂನ ಹೇಳಬೇಕು. ಫಸ್ಟ್ ಲಾ ಏನು ಹೇಳ್ತಿದೆ, ಬೇಸ್ಡ್ ಆನ್ ಕನ್ವರ್ಸೇಷನ್ ಕನ್ವರ್ಷನ್ ಆಫ್ ಎನರ್ಜಿ ಕ್ಯೂ, ಅದನ್ನು ಫಸ್ಟ್ ಲಾ ತಿಳಿಸಿ ನೋಡಿ, ವೆಯ್ಟ್ ಮಾಡ್ಕೊಳ್ಳಿ. ಸೊ ಇದಾಗಿತ್ತು ಇವತ್ತಿನ ಈ ಒಂದು ಪಿ ಡಿ ಎಫ್, ನಿಮಗೆ ಅರ್ಥ ಆಯಿತು ಅಂತ ಅಂದ್ಕೊಳ್ತಿದ್ದೀನಿ. ಸೊ ಬನ್ನಿ, ಸರಿ, ಥರ್ಮೋಡೈನಮಿಕ್ಸ್ ಬಗ್ಗೆ ನೀಟಾಗಿ ನೋಡೋದಾದರೆ ಇದೆಲ್ಲ ನಿಮ್ಗೆ ಗೊತ್ತು. ಸೊ ಆದರೆ ಫಾರ್ಮುಲಾ ಇದೆಲ್ಲ, ಡೆಲ್ಟಾ ಕ್ಯೂ ಇಸ್ ಈಕ್ವಲ್ ಟು ಡೆಲ್ಟಾ ಯು ಪ್ಲಸ್ ಡೆಲ್ಟಾ ಡಬ್ಲ್ಯೂ. ವರ್ಕ್ ಡನ್ ಇದೆ, ಇಂಟರ್ನಲ್ ಎನರ್ಜಿ ಇದೆ, ಆಮೇಲೆ ಚಾರ್ಜ್, ಇದೆಲ್ಲ ನಿಮಗೆ ಏನೋ ಗೊತ್ತು ಇರಬೇಕು. ಸರಿ, ಸೈನ್ ಕನ್ವರ್ಷನ್ ಹೇಗಿರುತ್ತೆ? ಹೀಟ್ ಏನಾದರೂ ಸಪ್ಲೈ ಅಥವಾ ಹೋಗ್ತಾ ಇದೆ ಅಂದರೆ ಪಾಸಿಟಿವ್ ಎನರ್ಜಿ, ಹೀಟ್ ಏನಾದರೂ ಟೇಕನ್ ಆದರೆ ನೆಗೆಟಿವ್ ಎನರ್ಜಿ, ಇನ್ಕ್ರೀಸ್ ಆದರೆ ಪಾಸಿಟಿವ್, ಡಿಕ್ರೀಸ್ ಆದರೆ ನೆಗೆಟಿವ್. ಇದನ್ನು ಕಲ್ತ್ಕೊಳ್ಳಿ. ಇದನ್ನು ಹೇಗೆ ಕಲಿಯೋದು? ಈ ಥರ ಗ್ರಾಫ್ ಮಾಡಿಕೊಂಡು ಇಲ್ಲಿ ಪ್ಲಸ್ಸು ಮೈನಸ್ಸು, ಪ್ಲಸ್ಸು ಮೈನಸ್, ಅಪ್ ಡೌನು, ಡೌನ್ ಅಪ್, ಈ ಥರ ಅರ್ಥ ಮಾಡ್ಕೊಂಡು. ಇವನು ಚಿಕ್ಕ ಮಕ್ಕಳೆಲ್ಲ ಎಲ್ಲದನ್ನು ಪಾಯಿಂಟ್ ಟು ಪಾಯಿಂಟ್ ಅರ್ಥ ಮಾಡಿಸ್ಕೊಳ್ಳೋಕ್ಕೆ. ವರ್ಕ್ ಡನ್ ಬೈ ಸಿಸ್ಟಮ್ ಇಸ್ ಪಾಸಿಟಿವ್, ವರ್ಕ್ ಡನ್ ಆನ್ ದ ಸಿಸ್ಟಮ್ ಇಸ್ ನೆಗೆಟಿವ್. ಸೈಕ್ಲಿಕ್ ಪ್ರೊಸೆಸ್, ಡೆಲ್ಟಾ ಯೂಸ್ ಕಾನ್ಸ್ಟೆಂಟ್, ಡೆಲ್ಟಾ ಯೂಸ್ ಕಾನ್ಸ್ಟೆಂಟ್ ಫಸ್ಟ್ ಲಾ, ಇದು ಫಾರ್ಮುಲಾ ಫಾರ್ ಫಸ್ಟ್ ಲಾ, ಇದೆಲ್ಲ ಗೊತ್ತಿರಬೇಕು ನಿಮಗೆ. ಸರಿ, ನೆಕ್ಸ್ಟ್ ಪೇಜಿಗೆ ಹೋಗೋಣ. ಸರಿ, ಅಪ್ಲಿಕೇಶನ್ ಬರೋಣ. ಅಪ್ಲಿಕೇಶನಲ್ಲಿ ಸೈಕ್ಲಿಕ್ ಪ್ರೊಸೆಸ್ ಇದೆ, ಸೈಕ್ಲಿಕ್ ಪ್ರೊಸೆಸ್ ಆನ್ ಫಸ್ಟ್ ಲಾ ಮೇಲೆ ಕೇಳಿದ್ದಾರೆ. ಯು ಕಾನ್ಸ್ಟೆಂಟ್ ಇದೆ, ಡೆಲ್ಟಾ ಯು ಕಾನ್ಸ್ಟೆಂಟ್ ಇರಲೇಬೇಕು, ಡೆಲ್ಟಾ ಕ್ಯೂಸ್ ಈಕ್ವಲ್ ಟು ಡೆಲ್ಟಾ ಡಬ್ಲ್ಯೂ, ವರ್ಕ್ ಡನ್ ಈಸ್ ಪಾಸಿಟಿವ್, ವರ್ಕ್ ಡನ್ ಈಸ್ ಅಂಡರ್ ಏರಿಯಾ ಆಫ್ ದ ಗ್ರಾಫ್. ಇದು ಗ್ರಾಫನ್ನು ಚೆನ್ನಾಗಿ ನೋಡ್ಕೊಳ್ಳಿ. ಈ ಗ್ರಾಫ್ ಏನು ಹೇಳ್ತಿದೆ ಅಂದರೆ ವರ್ಕ್ ಡನ್ ಈಸ್ ಅಂಡರ್ ಈ ಗ್ರಾಫ್ ಏನಿದೆ ನೆಗೆಟಿವ್ ಅಂತ ತಿಳಿಸ್ತಾ ಇದೆ. ಸೊ ಇದನ್ನು ನೀವಾಗ ಅರ್ಥ ಮಾಡ್ಕೊಳ್ಳಿ, ಇದನ್ನು ನೀವು ಕಲ್ತ್ಕೊಂಡಿದ್ದೀರಾ. ನಾ ಫ್ರಸ್ಟ್ರೇಟೆಡ್ ಅಲ್ಲ ಕಂಡು, ಪ್ರೀತಿಯಿಂದಲೇ ಹೇಳ್ತಿದ್ದೀನಿ. ಐಸೋಬಾರಿಕ್ ಏನು ಹೇಳ್ತಿದೆ, ಟೆಂಪರೇಚರ್ ಸಾರಿ ವಾಲ್ಯೂಮ್ ಕಾನ್ಸ್ಟೆಂಟ್ ಅಲ್ವಾ, ಅವಾಗ ವಿ ಈಸ್ ಈಕ್ವಲ್ ಟು ಅಲ್ಲ, ಪ್ರೆಷರ್ ಕಾನ್ಸ್ಟೆಂಟ್ ನಾ ಹೇಳಿ, ಕರೆಕ್ಟು, ಪ್ರೆಷರ್ ಕಾನ್ಸ್ಟೆಂಟ್ ಇರುತ್ತೆ, ವಿ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಟಿ. ಸೊ ಡಿ ಕ್ಯೂಸ್ ಡಿ ಯು ಪ್ಲಸ್ ಪಿ ಡಿ ವಿ.
ಇದು ಗೊತ್ತಿರಬೇಕು. ಸರಿನಾ? ಸರಿ. ಸರಿ, ಪ್ರೆಷರ್ ಬಗ್ಗೆ ಗೊತ್ತಾಯಿತು. ಐಸೋ ಬಾರಿಕ್ ಅಂದರೆ ಈ ರೀತಿ ಇರುತ್ತೆ. ಆಮೇಲೆ ಸ್ಲೋಪು, ಝೀರೋ ವರ್ಕ್ ಡನ್ನು, WP V2 - V1, ವಿ ಕಾನ್ಸ್ಟೆಂಟ್, DV = 0. ಆಮೇಲೆ ಚೋರಿಕ್ ಅಂದರೆ ಏನು? ಟೆಂಪರೇಚರಲ್ಲಿ ಇರುತ್ತೆ, ಆದರೆ ವಾಲ್ಯೂಮ್ ಕಾನ್ಸ್ಟೆಂಟು. ಅವಾಗ ಉಲ್ಟಾ ಮಾಡ್ಕೊಂಡು ಹಿಂಗೆ ಸೇಮ್ ಬಟ್ ಡಿಫ್ರೆಂಟ್ ಅನ್ನೋ ಥರ ಬರುತ್ತೆ. ಸೊ ಸ್ಲೋಪ್ ಇನ್ಫಿನಿಟಿ ಫಸ್ಟ್ ಲಾ ಅದು ವರ್ಕ್ ಆಗುತ್ತೆ ಇಲ್ಲಿ ಅಂಥದ್ದು. ತಲೆ ಉಪಯೋಗಿಸ್ಬೇಕು. ಐಸೋಥರ್ಮಿಕ್ ಅಂದರೆ ಏನು? ಟೆಂಪರೇಚರ್ ಕಾನ್ಸ್ಟೆಂಟ್, ಹೆಸರಲ್ಲೇ ಎಲ್ಲ ಇದೆ. ಇದನ್ನೆಲ್ಲ ನೋಡ್ಕೊಳ್ಳಿ ಅಷ್ಟೇ, ಮತ್ತೆ ಇನ್ನೇನಿರಲಿಲ್ಲ ಇದರಲ್ಲಿ. ಸಿಂಪಲು. ಸೊ ಐಸೋಥರ್ಮಲ್ ಇನ್ನೊಂದ್ಕಿಂತ ಎಕ್ಸ್ಪ್ಲೇನ್ ಮಾಡ್ತೀನಿ. ಟೆಂಪರೇಚರ್ ಕಾನ್ಸ್ಟೆಂಟ್, ಪಿ ಇಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ವಿ, ಡಿ ಯು ಇಸ್ 0, ಪಿ ವಿ ಇಸ್ ಈಕ್ವಲ್ ಟು ಆರ್ಟ್. ಇದೆಲ್ಲ ಬೈ ಹಾರ್ಟ್ ಹಾಕೋಬೇಕು ನೀವು. ಎಲ್ಲ ನಾವು ಕಳ್ಸೋಕ್ಕಾಗಲ್ಲ. ಇದೆರಡು ಫಾರ್ಮುಲ ಉದ್ದಕ್ಕುದ್ದಕ್ಕಿದೆ. ಇದು ಏನು, ಏನಿಲ್ಲ, ಇದನ್ನು ಕಲ್ತ್ಕೊಳ್ಳಿ ಸಾಕು. ಸ್ಲೋಪು, ಗ್ರಾಫು ಸಾಕು. ಆಮೇಲೆ ಎಡಿಯಾಬ್ಯಾಟಿಕಲ್ ಟೈಮ್ ಏನು, ಎಡಿಯಾಬ್ಯಾಟು ಫಸ್ಟ್ ಪ್ರೋ ಇದೆಲ್ಲ ಬರುತ್ತೆ. ಎಡಿಯಾಬ್ಯಾಟ್ ಅಂದರೆ ಏನು ಅನ್ನೋದೆಲ್ಲ ನೋಡ್ಕೊಳ್ಳಿ. ಅದಾದಮೇಲೆ ಸರಿ, ಎಡಿಯಾ ಬ್ಯಾಟಲ್ ಇದೊಂದು ಫಾರ್ಮುಲಾ ಲೆಫ್ಟ್ ಔಟ್ ಆಗಿತ್ತು. PV new = ಕಾನ್ಸ್ಟೆಂಟ್ ಅಂತ. ಆಮೇಲೆ 1, 2, 3, 4, 5, 6, 7 ಇದೇ ಆರ್ ಫಾರ್ಮುಲಾನ ಕಲ್ತ್ಕೊಳ್ಳಿ. ನಾನೇನು ಮಾಡೋಕ್ಕಾಗಲ್ಲ. ಇದು ಕಲೀರಿ. ಸೊ ಅದು ತುಂಬ ಇಂಪಾರ್ಟೆಂಟು. 3/2 R, ಮತ್ತು 5/2 R, 5/2 R, 5/3, 7/5, 1.75, 1.4, ಇದೆಲ್ಲ ಇಂಪಾರ್ಟೆಂಟ್. ಸರಿ, ಆಲ್ಮೋಸ್ಟ್ ಎಂಡಕ್ಕೆ ಬಂದ್ವಿ. ಹೀಟ್ ಇಂಜಿನ್ ಅಂದರೆ ಏನು, ಕಾರ್ನಾಟ್ ಇಂಜಿನ್ ಅಂದರೆ ಏನು ಅಂತ. ಸೊ ಇದ್ರ ಬಗ್ಗೆ ಕಲ್ತಿದ್ದೀರಾ? ಡಿವೈಸ್ ಯೂಸ್ ಟು ಕನ್ವರ್ಟ್ ಹೀಟ್ ಟು ವರ್ಕ್. ಆಮೇಲೆ ಈ ಡಿವೈಸ್ ಬಗ್ಗೆ ನೋಡ್ಕೋಬೇಕು. ಹೀಟ್ ಹೋಗುತ್ತೆ ಕೆಲಸ ಮಾಡ್ಸೋಕ್ಕೆ. ಈ ಫಾರ್ಮಲ್ ಎಲ್ಲ ನೀವೇ ಕಲಿಬೇಕು. ಐ ಕಾಂಟ್ ಹೆಲ್ಪ್. ಓಕೆನಾ? ಇದು ನೋಡ್ಕೊಳ್ಳಿ, ಲಿಮಿಟ್ಸ್ ಎಲ್ಲ. ಎಲ್ಲ 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 ಎಕ್ಸ್ಪ್ಲೇನ್ ಮಾಡೋಕ್ಕೆ ಕಷ್ಟ, ಬಟ್ ಓದ್ಕೊಳ್ಳೋಕೆ ನಿಮ್ಗೆ ಗೊತ್ತಲ್ವಾ? ಅದು ಮಾಡ್ಕೊಳ್ಳಿ. ಸರಿ, ಕಾರ್ನಟ್ ಬಗ್ಗೆ ನೋಟ್ಸ್ ಕೊಟ್ಟಿದ್ದಾರೆ, ಲಿಮಿಟೇಷನ್ಸ್ ಕೊಟ್ಟಿದೆ, ನಾ ಮಾಡಿದ್ದೀನಿ. ಇದನ್ನು ಸೆಕೆಂಡ್ ಇದನ್ನು ನೋಡ್ಕೊಳ್ಳಿ. ಸೆಕೆಂಡ್ ಅವ್ನು ಎಕ್ಸ್ಪ್ಲೇನ್ ಮಾಡಿದ್ದಷ್ಟೇ, ಅದು ನೋಡ್ಕೊಳ್ಳಿ. ಎಲ್ಲ ನೋಡ್ಕೋಬೇಕಾಗತ್ತೆ. ನಿಮಗೆ ಬೇಕು ಅಂತ ಒಂದು ಕ್ವಶನನ್ನು ಸಾಲ್ವ್ ಮಾಡಿಟ್ಟಿದ್ದೀನಿ. ಒಂದೇ ನಿಮಿಷ. ಎಸ್ ಗಾಯ್ಸ್, ನಿಮ್ಗಳಿಗೆ ಬೇಕಂತ ಒಂದು ಕ್ವಶನ್ ಇಟ್ಟಿದ್ದೀನಿ. ಸೊ ಇದು ಈ ವಿಷಯನ ನೋಡ್ಕೋಬೇಕು. ಸರಿನಾ? ನಾನೇ ಹ್ಯಾಂಡ್ ರಿಟನ್ ಮಾಡಿದ್ದೀನಿ. ಸೊ ಒಂದು ವಿಷಯ ನೀವು ನೋಡ್ಕೋಬೇಕು. ಇಲ್ಲೊಂದು ಪ್ರಾಬ್ಲಮ್ ಇದೆ, ಸ್ಕ್ರೀನ್ಶಾಟ್ ತೆಗೆದು ಸಾಲ್ವ್ ಮಾಡಿ. ಇದನ್ನು ಸೊಲ್ಯೂಷನ್ ನೋಡ್ಕೋಬೇಡಿ, ಸಾಲ್ವ್ ಮಾಡಿ ಕಳಿಸಿ ಆನ್ಸರ್ ಏನು ಅಂತ. ಆಮೇಲೆ ಇಲ್ಲೂ ಅಷ್ಟೇ, ಇದನ್ನು ಸಾಲ್ವ್ ಮಾಡಿ ಆನ್ಸರ್ ಕಳಿಸಿ. ಯಾ, ದಟ್ಸ್ ಆಲ್ ಫಾರ್ ಟುಡೇಸ್ ವಿಡಿಯೋ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ, ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್. ಸೊ ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್ ದ ವಿಡಿಯೋ. ಟೇಕ್ ಕೇರ್. ಬಾಯ್ ಬಾಯ್. ಆಲ್ ದ ಬೆಸ್ಟ್. ಚೆನ್ನಾಗಿ ಓದ್ಕೊಳ್ಳಿ. ಸೊ ಬಾಯ್ ಬಾಯ್. ಟೇಕ್ ಕೇರ್. ಲವ್ ಯು ಆಲ್.